ಎರಡು ಪಕ್ಷಗಳು ಒಗ್ಗೂಡಿ ರಾಜ್ಯದ ಚುನಾವಣೆಯನ್ನು ಎದುರಿಸಿರುವಂಥದ್ದು ಇದು ಮೊದಲೇನೂ ಅಲ್ಲ. ಆದರೆ ವಿಶೇಷ ಏನಂದರೆ BJP ಮತ್ತು JDS ಜೊತೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರುವಂಥದ್ದು, ಸೀಟು ಹಂಚಿಕೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಜನತಾ ಪರಿವಾರದ ಒಂದು ಪಕ್ಷ ಈ ಹಿಂದೆ ಅಂದರೆ 1999ರಲ್ಲಿ BJPಯ ಜೊತೆಗೆ JDU ಆವಾಗ ಮೈತ್ರಿಯನ್ನು ಮಾಡಿಕೊಂಡಿತ್ತು NDAಯ ಭಾಗವಾಗಿ. ಈ ಬಾರಿ ಆದರೆ 99ರ ಚುನಾವಣೆ ಕಡೆ ಅದಾದ ನಂತರ 2004ರ ನಂತರ BJP ಸತತವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಗಿರುವಂಥ ಪಕ್ಷ. 16, 17, 19 ಸೀಟ್ರವರೆಗೂ ಕೂಡ ಗೆದ್ದಿರುವಂತಹ ಪಕ್ಷ. ಅದಾದ ನಂತರ 25 ಸೀಟುಗಳನ್ನು ಗೆಲ್ಲುವುದರಲ್ಲಿ ಯಶಸ್ವಿಯಾಗಿದೆ ಕಳೆದ ಚುನಾವಣೆ. ಹೀಗಿರುವಾಗ ಈ ಮೈತ್ರಿ ನಿಜಕ್ಕೂ BJPಗೂ ಕೂಡ ಬೇಕಿದೆಯೇ ಅನ್ನುವ ಪ್ರಶ್ನೆ ಇರುವಂಥದ್ದೇ. JDS ವಿಚಾರದಲ್ಲೂ ಕೂಡ ಇಂತಹ ಪ್ರಶ್ನೆಗಳಿವೆ. ಸಂಕೀರ್ತವರೇ, ರಾಜ್ಯ ನಾಯಕರನ್ನು ಹೊರಗಿಟ್ಟು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ, ಹಾಗಾದರೆ ರಾಜ್ಯ ನಾಯಕರುಗಳಿಗೆ ಅಭಿಪ್ರಾಯವೇ ಇಲ್ವಾ? ನೋಡಿ, ಕೇಂದ್ರದ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಈ ಒಂದು ಮೈತ್ರಿಯ ಪ್ರಸ್ತಾವನೆ ಹೋದಾಗ ನೀವು ಸದಾನಂದಗೌಡ ಹೇಳಿಕೆನೂ ಅಷ್ಟೇ, ಅವರು ಸಮಾಧಾನ ಅವ್ರಿಗೆ ಇರ್ಬೋದು, ಆದರೆ ಅವರ ಹೇಳಿಕೆ ಸಕಾರಾತ್ಮಕವಾಗೇ ಇದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸು ಇವಾಗ ಒಂದು ಮುಳುಗೋ ಹಡಗಾಗ್ತಾ ಇದೆ. ಇಡೀ ರಾಷ್ಟ್ರದ ರಾಜಕಾರಣ ನೋಡಿದ್ರೆ ಕಾಂಗ್ರೆಸ್ ರಿಲೆವೆನ್ಸಿನೇ ಕಳ್ಕೊಂಡಿದೆ. ಇಲ್ಲಿ 135 ಸೀಟ್ ಗೆದ್ದಿದ್ರು ಕೂಡ ಪಕ್ಷದ ಶಾಸಕರೇ ಇವಾಗ ಗೌರ್ಮೆಂಟ್ಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ನಾವು 5 ಗ್ಯಾರಂಟಿಯ ಪ್ರಾಮಿಸನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ವಿ, ಅದು ಕೊಡ್ತಾ ನಾವು ಹಾಳಾಗ್ತೀವಿ ಮುಳುಗೋಗ್ತೀವಿ ಅಂತ ಅವ್ರ ಶಾಸಕರು ಹೇಳ್ತಿರೋದು, ನಾವು ಯಾರು BJPಯವರು ಯಾರು ಹೇಳ್ತಾ ಇಲ್ಲ. ಸೊ ಈ ರೀತಿಯ ಒಂದು ದುರಾಡಳಿತ, ಭ್ರಷ್ಟಾಚಾರ ವ್ಯಾಪಕವಾಗಿ ತಾಂಡವ ಆಡ್ತಿರ್ಬೇಕಾರೆ ಒಂದು ಮೈತ್ರಿ ಅನ್ನೋದನ್ನು ನಮ್ಮ ವರಿಷ್ಠ ನಾಯಕರು ಇದನ್ನೊಂದು ತೀರ್ಮಾನ ತಗೊಂಡು ಮೈತ್ರಿಯನ್ನು ಘೋಷಣೆ ಮಾಡಿದ್ದಾರೆ. ಖಂಡಿತ ಇದರಿಂದ ನಮಗೊಂದು ಪ್ಲಸ್ ಆಗೋದಂತೂ ನಿಜ. ನಾವು ಲೋಕಸಭೆ ಚುನಾವಣೆ ಈಗ ನಮ್ಮ ಮುಂದೆ ಇರುವಂಥದ್ದು, ಲೋಕಸಭೆ ಚುನಾವಣೆ ಏನಿದೆ ಆ ಒಂದು ದೃಷ್ಟಿಯಿಂದ ಮೈತ್ರಿಯನ್ನು ಸಕಾರಾತ್ಮಕವಾಗಿ ನಾವು ಮಾಡ್ಕೊಂಡಿದ್ದೀವಿ, ಅದು ನಮಗೆ ಬೆನಿಫಿಟ್ ಕೂಡ ಆಗುತ್ತೆ ಅಂತ ನಾನು ಹೇಳಿ ಬಯಸ್ತೀನಿ. ಎರಡನೇದು, ಇವತ್ತು ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಿತ್ತಾಟ ಮತ್ತು ಅಲ್ಲಿ ನಡೆಯುತ್ತಂಥ ವ್ಯಾಪಕ ಭ್ರಷ್ಟಾಚಾರ, ಮತ್ತು ನಾವು ಮುಂಚೆಯಿಂದ ಕೇಳ್ತಾ ಇದ್ದೀವಿ ಅವ್ರಿಗೆ, ಈಗ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡ್ತೀರಿ, ಈ ರೀತಿಯ ಇಷ್ಟೊಂದು ಬರ ಬಂದಿದೆ, ಅದ್ರ ಬಗ್ಗೆ ಇವತ್ತು ಯಾರು ಅದ್ರ ಬಗ್ಗೆ ಯಾರು ಚಕಾರನೂ ಎತ್ತಾ ಇಲ್ಲ, ಅದ್ರ ಬಗ್ಗೆ ಯಾರಿಗೂ ಬೇಕಾಗೂ ಇಲ್ಲ, ಆ ರೀತಿ ಒಂದು ಸರ್ಕಾರ ನಡ್ಕೊಂಡು ಇದೆ. ಆಮೇಲೆ ಈಗಲೂ ಅಷ್ಟೇ, ನಾವು ಹೇಳ್ತಿರೋದು ಪ್ರತಿ ತಿಂಗಳು ನಮಗೆ 1881 ಕೋಟಿ ಡೆಫಿಸಿಟ್ ಇದೆ ಇವತ್ತು ಸರ್ಕಾರದಲ್ಲಿ. ಮೈತ್ರಿಗೂ ಇದಕ್ಕೂ ಏನು ಸಂಬಂಧ? ಸೊ ಈ ನಾನು ಹೇಳ್ತಿರೋದು ಅದನ್ನೇ, ಈ ರೀತಿ ಎಲ್ಲ ದುರಾಡಳಿತ ಇದ್ದಾಗ ನಾವಿಬ್ರು ಒಟ್ಟಿಗೆ ಕೂಡಿ ಅವರನ್ನ ಎದುರಿಸಿ ನಾವು ಅಂದ್ಕೊಂಡ್ವಿ. 25 ಸೀಟ್ ಗೆದ್ದಿರುವಂತದ್ದು, ಅವರೇನು 5 ಸೀಟ್ ಗೆದ್ದಿರ್ತಿದ್ರೆ ಮೈತ್ರಿ ಮಾಡ್ಕೊಂಡಾಗ ಹೌದು ಇದನ್ನ ಏನೋ ಹೇಳ್ಬೋದಿತ್ತು. 25 ಸೀಟ್ ಗೆದ್ದಿರುವಂತಹ BJP, ಯಾಕಂದ್ರೆ ಸದಾನಂದಗೌಡರ ಬೇಸರವನ್ನು ಗಮನಿಸಿದಾಗ ಆ ರೀತಿಯಾಗಿ ಅನ್ನಿಸ್ತಿದೆ. 25 ಸೀಟ್ ಗೆದ್ದಂತವರು ನಾವೀಗ 25 ಸೀಟ್ ನಾವು ಗೆದ್ದಿದ್ವಿ. 25 ಸೀಟ್ಗಿಂತ ಇನ್ನೂ ಹೆಚ್ಚು, 28 ಸೀಟು ಗೆಲ್ಲುವಂಥ ಒಂದು ದೃಷ್ಟಿಯಿಂದ ನಾವು ಅವ್ರ ಜೊತೆ ಮೈತ್ರಿ ಆಗಿದ್ದೀವಿ. ಇದು ನಮಗಂತೂ ಬೆನಿಫಿಟ್ ಆಗುತ್ತೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂದ್ರೆ ಜಂಟಿಯಾಗಿ ನಾವು ಹೋರಾಟ ಮಾಡಬೇಕು ಕಾಂಗ್ರೆಸ್ ವಿರುದ್ಧ, ನಾವು ಜಂಟಿಯಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ಮೈತ್ರಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗೌಡ್ರೆ, ತಮ್ಮ ಪ್ರಕಾರ ಯಾವ ರೀತಿಯಾಗಿ, ಯಾಕಂದ್ರೆ ನಿಮ್ಮ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಿಗೆ ಗೊತ್ತಿಲ್ಲದೆ ನೀವು ಮೈತ್ರಿಯನ್ನು ಮಾಡ್ಕೊಂಡಂಥವ್ರು ನೋಡಿ, ಅಂದ್ರೆ ನಿಮ್ಮ ವರಿಷ್ಠ ನಾಯಕರುಗಳು ಏನು ತೀರ್ಮಾನ ಕೈಗೊಳ್ತಾರೆ ಅದಷ್ಟೇ ಮುಖ್ಯನಾ? ಇಲ್ಲ, ರಾಜ್ಯ ಘಟಕಗಳಿಗೆ ಎರಡು ಪಕ್ಷಗಳ ಪರಮೋಚ್ಚ ನಾಯಕರಾದಂಥ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮತ್ತು ಮೋದಿಯವರ ಒಂದು ರಾಷ್ಟ್ರೀಯ ಚಿಂತನೆ ಹಿನ್ನೆಲೆಯಲ್ಲಿ ಇದು ಮೈತ್ರಿ ಆಗಿರುವಂಥದ್ದು. ಈಗ ಸದಾನಂದಗೌಡರದ್ದು ನೀವು ಅರ್ಧ ಕಟ್ ಮಾಡಿದಿರ, ಅದು ಮುಂದೆ ಬಿಟ್ಟರೆ ಅವ್ರು ಹೇಳ್ತಿದ್ರು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಹೈಕಮಾಂಡ್ ತಗೊಂಡ್ರ ನಿರ್ಧಾರಕ್ಕೆ ನಾವೆಲ್ಲ ಕಟಿಬದ್ಧವಾಗಿದ್ದೀವಿ. ಅಲ್ಲ, ಅದನ್ನು ಅವ್ರು ಹೇಳಿದ್ದಾರೆ, ಅದೇ ಅದನ್ನು ಹೇಳಿದ್ರು. ಅಲ್ಲ, ಹಾಗಾಗಿ ಆದರೆ ಅವರು ರಾಷ್ಟ್ರೀಯವಾಗಿ ಹೇಳಿದ ಒಂದು ರಾಷ್ಟ್ರೀಯ ಹಿತದೃಷ್ಟಿ ಅಂತ ಬಂದಾಗ ಇಲ್ಲಿ ಎರಡೂ ಪಕ್ಷಗಳು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಮೋದಿ ಮತ್ತೊಮ್ಮೆ ಪ್ರಧಾನಿಗಳಾಗಬೇಕು, ಈ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಇನ್ನೊಂದ್ಸಲ ಅವಕಾಶ ಕೊಡಬಾರ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಪ್ರತಿಷ್ಠೆನ ಇನ್ನೊಂದಷ್ಟು ಹೆಚ್ಚಿಸಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತ ದೇಶದ ಬಗ್ಗೆ ಇರೋವಂಥ ಏನೇನು ಕಲ್ಪನೆಗಳಿತ್ತು ಎಲ್ಲ ಬದಲಾವಣೆ ಆಗಿದೆ. ಹಾಗಾಗಿ ಒಂದು ಸ್ಟ್ರಾಂಗ್ ಆಗಿ ಹೇಳಬೇಕು ಅಂದರೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಬಂದು ಅಥವಾ KCD ಸರ್ಕಾರ ಬಂದು ಭ್ರಷ್ಟಾಚಾರನ ಇಡೀ ದೇಶದಲ್ಲಿ ತಾಂಡವಾಡಕ್ಕೆ ಬಿಟ್ಟು ಒಂದೂ ಭ್ರಷ್ಟಾಚಾರ 10 ವರ್ಷದಲ್ಲಿ ಇಲ್ಲದೆ ಅಂತ ಇರೋಂಥ ಪ್ರಧಾನಮಂತ್ರಿನ ಮತ್ತೊಮ್ಮೆ ಈ ದೇಶಕ್ಕೆ ಕೊಡಬೇಕು ಅನ್ನೋ ಒಂದು ಚಿಂತನೆಯಿಂದ ಮಾಡಿರೋಂಥ ಮೈತ್ರಿಗೆ ಅಪಸ್ವರಗಳು ಎಷ್ಟು ಜನ ಎತ್ತಿದ್ದಾರೆ? ನಮ್ಮಲ್ಲಿ 100 ನಾಯಕರು ಇದ್ದಾರೆ, ಅವರಲ್ಲಿ 1000 ನಾಯಕರು ಇದ್ದಾರೆ. ಅಪಸ್ವರ ಎತ್ತಿರೋರು ಯಾರು? ಯಾರು ರಾಜ್ಯ ಘಟಕದ ಅಧ್ಯಕ್ಷರು? ಆಲ್ಮೋಸ್ಟ್ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಬೆಲೆ ಇಲ್ಲ. ರಾಜ್ಯ ಘಟಕದ ಅಧ್ಯಕ್ಷರನ್ನ ಮನವೊಲಿಸಿ ಆಯ್ತು. ಈಗ ರಾಜ್ಯ ಘಟಕದ ಅಧ್ಯಕ್ಷರು ಯಾವುದೋ ಒಂದು ದೃಷ್ಟಿ ಸಭೆಗೂ ಕೂಡ ಬಂದಿಲ್ಲ, ಒಂದು ದೃಷ್ಟಿಯಿಂದ ಹೇಳಿದ್ದಾರೆ.
ಅಲ್ಪಸಂಖ್ಯಾತರದ ಈಗ ನಾವು ಅಲ್ಲಿ ಮೈತ್ರಿ ಮಾಡ್ಕೊಂಡಿದ್ದ ತಕ್ಷಣ ಅಲ್ಪಸಂಖ್ಯಾತರಲ್ಲಿ ಏನೋ ಎಫೆಕ್ಟ್ ಆಗ್ಬಿಡುತ್ತೆ ಅಂತ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ, ಕಾಂಗ್ರೆಸ್ಸೇನು ಬಿಟ್ಟಿಲ್ಲ, ಕಾಂಗ್ರೆಸ್ ಶಿವಸೇನಾ ಜೊತೆನೂ ಹೋಗಿ ಬಂದ್ಬಿಡ್ತು, ಕಾಂಗ್ರೆಸ್ ಹೊರತುಪಡಿಸಿ ಈ ದೇಶದಲ್ಲಿ ಬಿ ಜೆ ಪಿ ಜೊತೆ ಹೋಗದೆ ಇರೋಂಥ ಪಕ್ಷ ಯಾವ್ದಾನ ಇದ್ರೆ ಅವ್ರ ಹೆಸರು ಹೇಳಲಿ. ಕಾಂಗ್ರೆಸ್ ಓಕೆ, ಕಾಂಗ್ರೆಸ್ ಶಿವಸೇನೆ ಜೊತೆ ಹನಿಮೂನ್ ಮಾಡಿಕೊಂಡು ಹನಿಮೂನ್ ಮಾಡಿಕೊಂಡು ಇವತ್ತು ನಾವು ಸೆಕ್ಯುಲರ್ ಆಗಿರುವಂತ ಮಾತು. ಎಸ್ ನೋಡಿ, ಹನಿಮೂನ್ ಬಗ್ಗೆ ಮಾತ್ರ ಹನಿಮೂನ್ ಮಾಡಕ್ ಕೊಟ್ಟವ್ರಿಗೆ ಹೋಗ್ಲಿ, ನಮ್ದೇನ ಅಭ್ಯಂತರ ಅಲ್ಲ. ನೀವು ಶಿವಸೇನೆ ಜೊತೆಗೆ ಮಾಡಿದಾಗ್ಲೂ ಕೂಡ ಇದೇ ಪ್ರಶ್ನೆ ಇತ್ತು. ಶಿವಸೇನೆ ಡಿಫ್ರೆಂಟ್ ಫ್ರಮ್ ಬಿಜೆಪಿ, ಐಡಿಯಾಲಜಿಕಲಿ ಅವರೆಲ್ಲ ಒಂದೇ ಆಗಿದ್ರು ಒಪ್ಕೊಳ್ತೀನಿ, ಬಟ್ ಬಿಜೆಪಿ ಜೊತೆ ಎಂದೂ ಕೂಡ ಅಲೈನ್ಸ್ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ ಅಂತ ತಿಳ್ಕೋಬೇಕಾಗ್ತದೆ, ಅವರ ಅಂಗಪಕ್ಷಗಳಿರ್ತಕ್ಕಂಥದ್ದು ಅವರಲ್ಲೇ ಬದಲಾವಣೆ ಮಾಡ್ಕೊಳ್ತೀವಿ, ನಾವು ಸಂವಿಧಾನ ಬದ್ಧ ನೋಡ್ಕೊಳ್ತೀವಿ, ನಾವು ಕೋಮುವಾದವನ್ನು ದೂರ ಇಡ್ತೀವಿ ಅಂತಂದಾಗ ವಿ ಗಿವ್ ಎ ಚಾನ್ಸ್ ಟು ಎ ಸ್ಮಾಲ್ ಪಾರ್ಟೀಸ್. ಬಟ್ ಬಿಜೆಪಿ ಅಂತಕ್ಕದ್ದು ಇಟ್ಸ್ ನಾಟ್ ಎ ಸ್ಮಾಲ್ ಪಾರ್ಟಿ, ಇಲ್ಲಿ ರೀಜನಲ್ ಪಾರ್ಟಿ ಜೆ ಡಿ ಎಸ್ ಥರನೋ ಶಿವಸೇನೆ ಅಲ್ಲ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ರಾಷ್ಟ್ರೀಯ ಪಕ್ಷಗಳು ಅನ್ಸ್ಕೊಂಡದ್ದು, ದೇಶವನ್ನು ನಡೆಸುತ್ತೆ ಪಕ್ಷಗಳು, ತನ್ನ ಐಡಿಯಾಲಜಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಆಗಿರ್ತಕ್ಕಂಥದ್ದು, ದೇಶದ 140 ಕೋಟಿ ಜನರ ಅಪೇಕ್ಷೆ ಆಗಿರ್ತದೆ ಅದು ಅಲ್ವಾ. ನಾವು ಜೆ ಡಿ ಎಸ್ ಇಲ್ಲಿ ವಿಚಾರ ಬಂದಿರತಕ್ಕಂಥದ್ದು ಜೆ ಡಿ ಎಸ್ಗೆ ವಿಶೇಷವಾದ ಸ್ಥಾನಮಾನ, ಯಾಕಂದರೆ ಆ ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ದೇಶದ ಪ್ರಧಾನಿ ಕಂಡಂಥವರು, ಅವ್ರದೇ ಒಂದು ಐಡಿಯಾಲಜಿ ಇದ್ದಂಥದ್ದವರು, ಅವರು ಸೆಕ್ಯುಲರ್ ವಿಚಾರದಲ್ಲಿ ಬಹಳ ವಿಚಾರದಲ್ಲಿ ಮಾತಾಡಿದಂಥ ವ್ಯಕ್ತಿಗಳು, ಇವತ್ತು ನಾವು ಅವ್ರಿಗೆ ದೇವೇಗೌಡ ಅತ್ಯಂತ ಗೌರವ ಕೊಡ್ತಕ್ಕಂಥವ್ರನ್ನವರು, ಅವರು ಹೇಗೆ ಕಾಂಪ್ರಮೈಸ್ ಆದರು ಅಂತ ನೋಡಿದಾಗ ನೀವು ಪ್ರಶ್ನೆ ಕೇಳ್ತೀರೀಗ, ಯಾರಿಗೆ ಮೈತ್ರಿ ಬೇಕಾಯ್ತು ಅಂತೇಳಿ. ಇದು ಬೇಕಾಗಿರ್ತಕ್ಕಂಥದ್ದು ಜೆ ಡಿ ಎಸ್ಗೆ, ಅವ್ರ ಕುಟುಂಬದಲ್ಲಿರ್ತಕ್ಕಂತಹ ಯಂಗ್ಸ್ಟರ್ಸು ಮೊಮ್ಮಕ್ಕಳು ಅವರ ಒಳಿವಿಗಾಗಿ, ಆ ಪಕ್ಷದ ಒಳಿವಿಗಾಗಿ ಅವರ ಅಲೈನ್ಸ್ ಮಾಡ್ಕೊಳ್ತಕ್ಕಂಥ ಅನಿವಾರ್ಯ ಬಂದಿರೋದು. ಕಾರಣ ಏನಂತಂದ್ರೆ, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 43% ಓಟ್ ತಗೊಂಡ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಕಟ್ಟಾಕ್ಲಿಕ್ಕೆ ಸಾಧ್ಯ ಕರ್ನಾಟಕದ ಮಟ್ಟಿಗೆ. ನಾನು ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಯಾಕಂದ್ರೆ ಕರ್ನಾಟಕದಲ್ಲಿ ಕುತ್ಕೊಂಡು ನ್ಯೂಸ್ 18 ಅಲ್ಲಿ ಹರಿಪ್ರಸಾದದಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ರಾಜ್ಯದಲ್ಲಿ 28 ಸೀಟುಗಳು ಸೀಮಿತವಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರನ ವಿಷಯಾಂತರ ಮಾಡೋ ಅವಶ್ಯಕತೆಯೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂತಹ ಜನಗಳು ಕೊಟ್ಟಿರ್ತಕ್ಕ ಮ್ಯಾಂಡೇಟ್ನ ನೋಡಿದಾಗ 43% ಓಟ್ ತಗೊಂಡ ಸಂದರ್ಭದಲ್ಲಿ ಕಳೆದ ಬಾರಿ 1 ಸೀಟ್ ತಗೊಂಡಿರ್ಬೋದು, ಆದರೆ ಈ ಬಾರಿ ನಾವು 25 ಸೀಟ್ ತಗೊಳ್ಳೋದ್ರೆ ಸಾಮರ್ಥ್ಯ ನಮ್ಗೆ ಇದೆ ಅಂತಕ್ಕಂಥದ್ದು ಜನಗಳು ನಮ್ಮ ಜೊತೆಯಲ್ಲಿ ಇರೋ ನಂಬಿಕೆನ 20 ವರ್ಷಗಳಿಂದ ಡಬಲ್ ಡಿಜಿಟ್ಗೆ ಹೋಗಿಲ್ಲ ಕಾಂಗ್ರೆಸ್ ಅನ್ನೋದು ಒಂದು ವಾಸ್ತವ ಕೂಡ ಇದೆ. 2004 ನಾವು ಲೆಕ್ಕ ಹಾಕಿದ್ರೆ ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಪಡ್ಕೊಳ್ತಾರೆ ಡಬಲ್ ಡಿಜಿಟ್ಗೆ ಹೋಗದಿರುವಂತಹ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಈ ಬಾರಿ ಹಂಗ ನಿಜಕ್ಕೂ ಡಬಲ್ ಡಿಜಿಟ್ ಹೋಗುತ್ತಾ ಅನ್ನೋದು ಒಂದು ಮೈತ್ರಿ ಬಂದಿರತಕ್ಕಂಥ ಎರಡೂ ಪಕ್ಷದ ನಾಯಕರುಗಳಲ್ಲಿ ಅಭ್ಯಂತರ ಇಲ್ಲ, ಇಬ್ಬರಿಗೂ ಬೇಡದೇ ಇರತಕ್ಕಂಥ ಅಪವಿತ್ರ ಮಾಡ್ತೀರಿ ಮಾಡ್ತಾ ಇದ್ರಲ್ಲ ಕರ್ನಾಟಕ ರಾಜ್ಯ. ಅಂದ್ರೆ ನೀವು ಜೆಡಿಎಸ್ ಹತ್ರ ಹೋದಾಗ ಪವಿತ್ರ ಮೈತ್ರಿ ಅದು, ಬಹಳ ಪವಿತ್ರ ಇತ್ತದು, ಈಗ ಅವ್ರು ಮಾಡಿದಾಗ ಅಪವಿತ್ರ. ನಿಮಗೆ ನಿಮ್ ಜೊತೆ ಮಾಡಿದ್ರೆ ಪವಿತ್ರ, ತಪ್ಪು ಅಂತ ಹೇಳಿ ಕಾಂಗ್ರೆಸ್ ಅಲೈನ್ಸ್ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದೀನಿ ಮಿಸ್ಟರ್ ಹರಿಪ್ರಸಾದ್. ಹಾಗೇನೆ ಬಿ ವಿ ಶಿವಶಂಕರ್ ಅವ್ರ ಜೊತೆಗೆ ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ವಸ್ತುನಿಷ್ಠ ಡಿಬೇಟ್.